ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೋಮಿನ್. ಡಿಕೆ ಶಿವಕುಮಾರ್ ಅಡಿಬಿಟ್ಟಿ ದುಡ್ಡಿನಿಂದ ಕುಂದಗೋಳ ಚುನಾವಣೆ ಗೆಲ್ಲಲು ಹೊರಟಿದ್ದಾರೆ, ಅದು ಸಾಧ್ಯವಿಲ್ಲ, ಕುಂದಗೋಳ ಮಾತ್ರ ದುಡ್ಡಿಗೆ ಮಣಿಯಲ್ಲ ಎಂದು ಬಿಜೆಪಿ ಮುಖಂಡ ರೇಣುಕಾಚಾರ್ಯ ಹೇಳಿದ್ದಾರೆ. ಕುಂದಗೋಳ ಉಪಚುನಾವಣಾ ಪ್ರಚಾರದ ವೇಳೆ ಮಾತನಾಡಿ, ಶಿವಮೊಗ್ಗ ಬಳ್ಳಾರಿ ಚುನಾವಣೆಯಲ್ಲಿ ಡಿಕೆಶಿ ಆಟ ನಡೆಯಲ್ಲ, ಇಲ್ಲಿಗೆ ಬಂದು ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರೆ. ಮೇ 23ರ ನಂತರ ಯಡಿಯೂರಪ್ಪನವರ ಸರ್ಕಾರ ಖಚಿತ, ಕಾಕ್ಟೇಲ್ ಸರ್ಕಾರ ಬೀಳುವುದು ಖಚಿತ ಎಂದು ರೇಣುಕಾಚಾರ್ಯ ಹೇಳಿದರು. ಇದು 3 ಜನರ ಸರ್ಕಾರ ಅಷ್ಟೇ, ರೇವಣ್ಣ 4 ಜನರ ಸರ್ಕಾರ. ಇದು ಕಾಂಗ್ರೆಸ್ಸಿನ JDS ಸಮ್ಮಿಶ್ರ ಸರ್ಕಾರ ಅಲ್ಲ, ಕೇವಲ 4 ಜನರ ಸರ್ಕಾರ, ತನ್ನಷ್ಟೇ ತಾನೇ ಪತನ ಆಗುತ್ತೆ. ಸರ್, ಯಡಿಯೂರಪ್ಪ ಬಿಜೆಪಿ ಮುಖಂಡ ಕರೆ ಕೊಟ್ಟಿದ್ದಾರೆ, ಎಲ್ಲ ಕಡೆ ದುಡ್ಡು ಅಂತಿದ್ದಾರೆ, ಅದು ಅವ್ರು ಖರೀದಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅದಕ್ಕಾಗಿ ಆಪರೇಷನ್ ಅಷ್ಟೇ ಎಲ್ಲೂ ಅದನ್ನು ನೋಡ್ತಾ ಇದ್ದೀನಿ. ನೋಡಿ, ನಾನು ಈಗ ಹೇಳಿದೆ, ಯಾವ ಬ್ರಹ್ಮುಖ ಇಲ್ಲಿ ಡಿಕೆ ಅಲ್ಲ, ಮತ್ತೊಬ್ಬರು ಬಂದರು. ಈ ಕುಂದಗೋಳ ಮತ್ತು ಚಿಂಚೋಳಿ ಮತದಾರರನ್ನ ಮುಖಂಡರನ್ನ ಖರೀದಿ ಮಾಡೋಕ್ಕಾಗಲ್ಲ. ಅವ್ರು ಮೊನ್ನೆ AICC ಅಧ್ಯಕ್ಷ ರಾಹುಲ್ ಗಾಂಧಿ ಆಗಾಗ ತಮ್ಮ ಸರಳತೆಯಿಂದಲೂ ಸುದ್ದಿಯಾಗುತ್ತಾರೆ, ಇದೀಗ ಹೆಲಿಕಾಪ್ಟರ್ನ ರಿಪೇರಿ ಮಾಡುವ ಮೂಲಕ ಅವರು ಮೆಕ್ಯಾನಿಕ್ ಎನಿಸಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು AICC ಅಧ್ಯಕ್ಷ ರಾಹುಲ್ ಗಾಂಧಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ದೇಶದಾದ್ಯಂತ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಈ ಮಧ್ಯೆ ನಿನ್ನೆ ಹಿಮಾಚಲ ಪ್ರದೇಶದ ಉನಾಕ್ಕೆ ತೆರಳಿದ ವೇಳೆ ಅವರು ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ ಕೈ ಕೊಟ್ಟಿದೆ. ನಿನ್ನೆ ರ್ಯಾಲಿಯೊಂದರಲ್ಲಿ ವಾಪಸ್ ಆಗ್ತಿದ್ದ ಅವರಿಗೆ ತಮ್ಮ ಪೈಲಟ್ ಹೆಲಿಕಾಪ್ಟರ್ನ ಬಾಗಿಲ ಬಳಿ ನಿಂತು ರಿಪೇರಿ ಮಾಡುತ್ತಿರುವುದು ಕಾಣಿಸಿದೆ. ಈ ವೇಳೆ ಪೈಲಟ್ನ ಸಹಾಯಕ್ಕೆ ನಿಂತ ರಾಹುಲ್ ಗಾಂಧಿ ರಿಪೇರಿಗೆ ನೆರವಾಗಿದ್ದಾರೆ. ಸದ್ಯ ಈ ವಿಡಿಯೋ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಹರಿದಾಡುತ್ತಿದೆ. ಇಪ್ಪತ್ತು ಶಾಸಕರು ಯಾವಾಗ ಬೇಕಾದರೂ ಬರಬಹುದು ಎಂಬ ಬಿಜೆಪಿ ನಾಯಕರು ಯಾವಾಗಲೂ ಇದನ್ನು ಹೇಳಿಕೊಂಡು ಬರ್ತಿದ್ದಾರೆ. ಮುಂಬೈಗೆ ಎಷ್ಟು ಜನ ಹೋಗಿದ್ರು, ಬರೀ 3 ಜನ ಅಲ್ಲಿದ್ರು, ನಾಚಿಕೆ ಆಗಬೇಕು ಯಡಿಯೂರಪ್ಪಗೆ ಎಂದು ಮಾಜಿ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕೊಂಚವರಂನಲ್ಲಿ ಮಾತನಾಡಿ, ನಮ್ಮಲ್ಲಿ ಪಕ್ಷ ಬಿಟ್ಟು ಹೋಗುವವರು ಯಾರೂ ಇಲ್ಲ, ಬಿಜೆಪಿಯವರು ಹಣ ಕೊಟ್ಟು ಖರೀದಿ ಮಾಡಲು ಯತ್ನಿಸಿದ್ದಾರೆ. ಉಮೇಶ್ ಯಾದವ್ಗೆ ದುಡ್ಡು ಕೊಟ್ಟು ಖರೀದಿಸಿರುವವ ಅವರಿಗೆ ದುಡ್ಡು ಎಲ್ಲಿಂದ ಬರುತ್ತೆ? ಬಿಜೆಪಿ ನಾಯಕರ ವಿರುದ್ಧ ಹರಿಹೈದ ಸಿದ್ದರಾಮಯ್ಯ ಈ ಜನ್ಮದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಎಂಬ ಈಶ್ವರ್ ಖಂಡ್ರೆ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ, ನಾನು ಈಗಾಗಲೇ 5 ವರ್ಷ CM ಆಗಿದ್ದವನು, CM ಆಗಿದ್ದಾನ ಆಗಿದ್ದರೂ ಹೇಳಿಕೆ ನೀಡಲು ಅವನಿಗೆ ನಾಚಿಕೆಯಾಗಲ್ವಾ? ಉಪಚುನಾವಣೆ ನಂತರ ನಾವು ಅಧಿಕಾರಕ್ಕೆ ಬರ್ತೇವೆ ಎಂಬ ಯಡಿಯೂರಪ್ಪ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ ಮಾತನಾಡಿದ ಸಿದ್ದರಾಮಯ್ಯ, ಯಡಿಯೂರಪ್ಪ ಮಹಾನ್ ಸುಳ್ಳುಗಾರ, ಅವನಿಗೆ ಅಧಿಕಾರ ಲಾಲಸೆ, ಅಧಿಕಾರ ದಾಹ ಹೆಚ್ಚಾಗಿದೆ, ಮತ್ತೊಮ್ಮೆ CM ಆಗ್ಬಿಡ್ಬೇಕು ಅಂತ ಆಸೆ ಇಟ್ಟುಕೊಂಡಿದ್ದಾನೆ, ತಿಪ್ಪರ್ಲಾಗ ಹಾಕಿದ್ರು ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಲ್ಲ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗ ಉಮೇಶ್ ಯಾದವ್ ಅನ್ನ ಕೊಟ್ಕೊಂಡ್ರು, ಎಲ್ಲಿಂದ ಬಂತು ದುಡ್ಡು? ವೈಟ್ ಮನಿ ಕೊಟ್ಕೊಂಡ್ರಲ್ಲ, ಎಷ್ಟು ಆಡಿಯೋಗಳೆಲ್ಲ ಬಂದಿದಾವಲ್ಲ, ದುಡ್ಡು ಕೊಟ್ಟು ದುಡ್ಡು ತಕೊಂಡಿದ್ದವ್ರು ವಾಪಸ್ ಕೊಟ್ಟರವರೆಲ್ಲ ಹೇಳಿದಾರಲ್ಲ. 5 ವರ್ಷ ಮುಖ್ಯಮಂತ್ರಿ ಆಯ್ತು ಅಂತ ಗೊತ್ತಾ ಅವನಿಗೆ? 5 ವರ್ಷ ಮುಖ್ಯಮಂತ್ರಿ ಆಗಿದೆ ಅಂತ ಗೊತ್ತಿಲ್ಲ. ಮುಂದೆ ಆಗದೆ ಬಿಡೋದು ಬೇರೆ ಪ್ರಶ್ನೆ. ಈಗ 5 ವರ್ಷ ಆಗಿದ್ದಲ್ಲಪ್ಪ, ನಾನು ಅವ ಆಗಿದ್ದ ಮತ್ತೆ ಯಾಕೆ ಹೇಳ್ತಾನೆ? ನಾಚಿಕೆ ಆಗಲ್ಲ ಅವ್ರಿಗೆ. ಉಪಚುನಾವಣೆ ನಂತರ ಮತ್ತೆ ಅಂದ್ರೆ ಎರಡು ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ತದೆ, ನಮ್ ಸಂಖ್ಯಾಬಲ 109 ಆಗ್ತದೆ, ನಾವು ಮತ್ತೆ ಬಿಜೆಪಿ ಸರ್ಕಾರ ರಚನೆ ಆಗ್ತದೆ ಅಂತ ಯಡಿಯೂರಪ್ಪ ಮತ್ತೆ ಹೇಳ್ತಾ ಇದಾರೆ. ಯಡಿಯೂರಪ್ಪ ಮಹಾ ಸುಳ್ಳುಗಾರರು, ಗೊತ್ತಾಯ್ತಾ ಅವ್ರಿಗೆ? ಅಧಿಕಾರ ಆಲಸೆ, ಅಧಿಕಾರ ದಾಹ ಹೆಚ್ಚಾಗ್ಬಿಡೋದು. ಮುಖ್ಯಮಂತ್ರಿ ಆಗ್ಬಿಡ್ಬೇಕು, ಮುಖ್ಯಮಂತ್ರಿ ಆಗ್ಬಿಡ್ಬೇಕು. ಗೆದ್ದೇ ಇಲ್ಲ ನೀವು 113 ಮುಖ್ಯಮಂತ್ರಿ ಹೆಂಗಪ್ಪ ಅಂತೀಯ? 113 ಗೆದ್ದರಲ್ಲೂ ಮುಖ್ಯಮಂತ್ರಿ ಆಗಿದೆ, ಬೈ ಎಲೆಕ್ಷನ್ ಎರಡು ಗೆಲ್ತದೆ ಅಂತ ಹೇಳ್ತದೆ. ಎರಡು ಅವರು ಇಬ್ಬರು ಲಾಗ್ ಹಾಕಿದ್ರು ಗೆಲ್ಲಲ್ಲ. ಮೆಟ್ರೋ ನಿಲ್ದಾಣದಲ್ಲಿ ಶಂಕಿತ ವ್ಯಕ್ತಿ ಪತ್ತೆಯಾಗಿ ಕರಪತ್ರ ಮೊರೆ ಹೋದ ಪೊಲೀಸರು. ಮೇ 6ರಂದು ಬೆಂಗಳೂರು ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ
ವ್ಯಕ್ತಿಯೊಬ್ಬರು ಅನುಮಾನಾಸ್ಪದ ರೀತಿಯಲ್ಲಿ ಕಾಣಿಸಿಕೊಂಡಿದ್ದರು. ಈ ದೃಶ್ಯ ರೈಲ್ವೆ ನಿಲ್ದಾಣದಲ್ಲಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಕೆಲ ಹೊತ್ತಿನಲ್ಲೇ ಆ ದೃಶ್ಯ ವೈರಲ್ ಆಗಿ ಹಲವು ಚರ್ಚೆಗಳಿಗೆ ಕಾರಣವಾಗಿ ಆತಂಕಕ್ಕೂ ಎಡೆ ಮಾಡಿಕೊಟ್ಟಿತು. ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ನಗರ ಪೊಲೀಸರು ಆ ವ್ಯಕ್ತಿಗಾಗಿ ಬಲೆ ಬೀಸಿದ್ದಾರೆ. ಆದರೆ ಇದುವರೆಗೂ ಅಪರಿಚಿತ ವ್ಯಕ್ತಿಯ ಸುಳಿವು ಇನ್ನೂ ಸಿಕ್ಕಿಲ್ಲ. ಹೀಗಾಗಿ ನಗರದ ಉಪ್ಪರಪೇಟೆ ಪೊಲೀಸರು ಕರಪತ್ರ ಮೊರೆ ಹೋಗಿದ್ದಾರೆ. ಮೋದಿ ಒಬಿಸಿ ಆಗಿದ್ದರೆ ಆರ್ಎಸ್ಎಸ್ ಅವರನ್ನು ಪ್ರಧಾನಮಂತ್ರಿ ಆಗಲು ಅವಕಾಶ ನೀಡುತ್ತಿದ್ದರು ಎಂದು ಮಾಯಾವತಿ ಹೇಳಿದ್ದಾರೆ. ಬಹುಜನ ಸಮಾಜ ಪಕ್ಷ ಮುಖಂಡ ಮಾಯಾವತಿ ಶುಕ್ರವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿರುದ್ಧ ಆರೋಪ ಹೊರಿಸಿದರು. ಮೋದಿ ಒಬಿಸಿ ಆಗಿದ್ದರೆ ಆರ್ಎಸ್ಎಸ್ ಅವರನ್ನು ಪ್ರಧಾನಮಂತ್ರಿಯಾಗಲು ಅವಕಾಶ ನೀಡುತ್ತಿದ್ದರು ಎಂದು ಹೇಳಿದರು. ಮೋದಿ ಜನಮ ಸೇ ಪಿಛಡೆ ಹೋತೆ ತೋ ಕ್ಯಾ ಆರ್ಎಸ್ಎಸ್ ಉನ್ನೆ ಕಭಿ ಬಿ ದೇಶ ಕಾ ಪ್ರಧಾನಮಂತ್ರಿ ಬನ್ನೆ ದೇತಿ? ವೆಸೆ ಬಿ ಶ್ರೀ ಕಲ್ಯಾಣ್ ಸಿಂಗ್ ಜೈಸೋ ಕಾ ಆರ್ಎಸ್ಎಸ್ ನೆ ಕ್ಯಾ ಬುರಾ ಹಾಲ್ ಕಿಯಾ ಹೈ ತೋ ಯೇ ದೇಶ ಸಬ್ ಜಾನ್ತಾ ಹೈ ಔರ್ ಸಹಿ ಮಾಯನೆ ಮೇ ತೋ ಶ್ರೀ ನರೇಂದ್ರ ಮೋದಿ ಕೋ ಜೋ ಕಲ್ ಇನ್ನೊನೆ ಜೋ ಬಿ ಕುಛ್ ಬೋಲಾ ಜಾತಿವಾದ ಕೋ ಲೇಕರ್ ತೋ ಹಮಾರೆ ಉಪ್ಪರ್ ಕೋಯ್ ಆರೋಪ ಲಗಾನೆ ಸೆ ಪಹಲೆ ಯೇ ತೋ ಮೇನೆ ಆಪ್ಕೋ ಸಬ್ ಬತಾ ದಿಯಾ ಇನ್ಕೋ ಅಪ್ನೆ ಗುಜರಾತ್ ಮೇ ಬಿ ಜರೂರ್ ಝಾಕ್ ಕರ್ ದೇಖನಾ ಚಾಹಿಯೆ ಕಿ ಮುಜೆ ಕಲ್ ಮಾಲೂಮ್ ಹುವಾ ಹೈ ಕಿ ಗುಜರಾತ್ ಮೇ ಕಾಂಗ್ರೆಸ್ ಚುನಾವಣೆಯಲ್ಲಿ ಚುನಾವಣೆಗೆ ಹೋರಾಡುವುದಿಲ್ಲ, ಆದ್ದರಿಂದ ಅವರು ಸುಳ್ಳನ್ನು ತಯಾರಿಸುತ್ತಾರೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದಿನ ಒಂದರಿಂದ ನಾನು ಹೇಳುತ್ತಿದ್ದೇನೆ, 1.5 ಕೋಟಿ ಬಡವರಿಗೆ ಮನೆ ನೀಡಿದೆ, 18,000 ಗ್ರಾಮಗಳ ವಿದ್ಯುತ್ತೀಕರಣ, ಆಯುಷ್ಮಾನ್ ಭಾರತ, ಎಂಎಸ್ಪಿ, ಹೆದ್ದಾರಿಗಳು ಇತ್ಯಾದಿ. ಕಾಂಗ್ರೆಸ್ ನಮಗೆ ಸವಾಲು ಬೇಕು ಎಂದು ನಾನು ಬಯಸಿದ್ದೇನೆ, ಆದರೆ ಸತ್ಯಗಳು ಬೇಕಾಗಿರುವುದರಿಂದ ಕಾಂಗ್ರೆಸ್ ಈ ವಿಷಯಗಳ ಬಗ್ಗೆ ಚರ್ಚಿಸಲು ಸಾಧ್ಯವಿಲ್ಲ. ಕಾಂಗ್ರೆಸ್ ಅಭಿವೃದ್ಧಿಯ ವಿಷಯಗಳ ಮೇಲೆ ಚುನಾವಣೆ ಹೋರಾಡುವುದಿಲ್ಲ, ಆದ್ದರಿಂದ ಅವರು ಯಾವುದೇ ಸುಳ್ಳುಗಳನ್ನ ತಯಾರಿಸುವುದಿಲ್ಲ. ಆದರೆ ಬಿಜೆಪಿ ಜನರಿಗೆ ಉತ್ತರಿಸಲಿದೆ ಮತ್ತು ನಾವು ಎಲ್ಲ ಸಮಸ್ಯೆಗಳನ್ನು ಸಾರ್ವಜನಿಕರ ಮುಂದೆ ಇಡುತ್ತೇವೆ ಎಂದು ಹೇಳಿದರು. 1,00,000 ರೂಪಾಯಿ ತಕ್ಕ ಹೆಲ್ತ್ ಸೇವಾಕ್ಕೆ ಲಿಯೆ ಅಸ್ಪತಾಲ್ ಕಿ ಸೇವಾಕ್ಕೆ ಲಿಯೆ ಉನ್ಕೋ ಮೇನೆ ವ್ಯವಸ್ಥಾ ಕಿ ಆಯುಷ್ಮಾನ್ ಭಾರತ್ ಯೋಜನಾ ಕಿ ಉಸ್ಕೋ ಚಾಲೆಂಜ್ ಕರ್ತೆ ಕಿಸಾನೋಕ್ಕೆ MSP ಬಢಾ ದಿಯಾ ಲಾಗತ್ ಕಾ 1.5 ಗುಣಾ ಕರ್ ದಿಯಾ ಉಸ್ಕೋ ಚಾಲೆಂಜ್ ಕರ್ತೆ ಹಮ್ನೆ ರಾಸ್ತೆ ಪಹಲೆ ಕಿ ತುಲನಾ ಮೇ ಡಬಲ್ ಬನಾ ದಿಯೆ ಡಬಲ್ ಸ್ಪೀಡ್ ಸೆ ಬನಾ ರಹೆ ಉಸ್ಕಿ ಚರ್ಚಾ ಕರ್ತೆ ಹಮ್ ಚಾಹತೆ ಥೆ ಕಿ ಹಮ್ನೆ ರೇಲ್ವೆ ಕೋ ಡಬಲ್ ಗತಿ ಸೆ ಪಟ್ರಿಯಾ ಡಾಲ್ ರಹೆ ಹೈ ಡಬಲ್ ಗತಿ ಸೆ ಹಮ್ ಉಸ್ಕಾ ಇಲೆಕ್ಟ್ರಿಫಿಕೇಶನ್ ಕರ್ತೆ ಹೈ ಉಸ್ ಪರ್ ಸವಾಲ್ ಕರ್ತೆ ಹೈ ಲೇಕಿನ್ ಕಾಂಗ್ರೆಸ್ ಕಿ ಮುಸೀಬತ್ ಹೈ ಕಿ ವಿಕಾಸ್ ಕೆ ಮುದ್ದೋ ಪರ್ ವೋ ಚುನಾವ್ ನಹಿ ಲಡ್ ಪಾತೆ ಹೈ ವಿಕಾಸ್ ಕೆ ಮುದ್ದೋ ಕೆ ಆಧಾರ ಪರ್ ಜಾ ನಹಿ ಸಕ್ತೆ ಇಸ್ಲಿಯೇ ಉನ್ಕೋ ಹವಾ ಮೇ ಸೆ ಝೂಠ ಚಲಾನಾ ಹೋತಾ ಹೈ ಜಿಸ್ಕೆ ಲಿಯೆ ಸಬೂತೋ ಕಿ ಜರೂರತ್ ನಹಿ ಹೋತಿ ಹೈ ಝೂಠ ಬೋಲ್ತೆ ರಹೋ ಔರ್ ಜಬ್ ಇಸ್ ಪ್ರಕಾರ ಕಿ ಬಾತೆ ಹೋತಿ ಹೈ ತೋ ಭಾರತೀಯ ಜನತಾ ಪಾರ್ಟಿ ಲೋಕತಂತ್ರ ಮೇ ಜನತಾ ಕೋ ಜವಾಬ್ ದೇ ಹೈ ಹಮೇ ಜನತಾ ಕೋ ಅಪ್ನಿ ಬಾತ್ ರಖನಿ ಹೋತಿ ಹೈ. ಸಾಮುದಾಯಿಕ ಸಾಮರಸ್ಯದ ಉದಾಹರಣೆಯನ್ನು ಹೊಂದಿದ್ದು ಗುರುವಾರ ಇಫ್ತಾರ್ಗಾಗಿ ಸೂರತ್ನಲ್ಲಿ ದರ್ಗಾ ಹಜರತ್ ಖ್ವಾಜಾ ದಾನದಲ್ಲಿ ವಿವಿಧ ಧರ್ಮಗಳ ಜನರು ಒಟ್ಟುಗೂಡಿದರು. ನಡೆಯುತ್ತಿರುವ ಪವಿತ್ರ ತಿಂಗಳ ರಂಜಾನ್ ಸಮಯದಲ್ಲಿ ದಿನನಿತ್ಯದ ಉಪವಾಸವನ್ನು ಮುರಿಯಲು ಊಟ ಸೇವಿಸಲಾಗಿದೆ. ಈ ವೇಳೆ ಮಾಧ್ಯಮದವರ ಜೊತೆ ಮಾತನಾಡುತ್ತಾ ದರ್ಗಕ್ಕೆ ಆಗಾಗ ಭೇಟಿ ನೀಡುವ KHLA, ನಾನು 5 ವರ್ಷಗಳ ಕಾಲ ಈ ದರ್ಗಕ್ಕೆ ಬರುತ್ತಿದ್ದೇನೆ, ಅನೇಕ ಹಿಂದೂಗಳು ಈ ದರ್ಗಕ್ಕೆ ಬರುತ್ತಾರೆ, ಇದು ಧಾರ್ಮಿಕ ಸಾಮರಸ್ಯದ ದೊಡ್ಡ ಸಂಕೇತವಾಗಿದೆ. ಇನ್ನೊಂದು ಭಕ್ತನು, ಕಳೆದ 38 ವರ್ಷಗಳಿಂದ ನಾನು ಇಲ್ಲಿಗೆ ಬರುತ್ತಿದ್ದೇನೆ, ಇಲ್ಲಿಗೆ ಬರುವ ಜನರ ಸಂಖ್ಯೆ ಯಾವಾಗಲೂ ಸಮಯಕ್ಕೆ ಹೆಚ್ಚಿದೆ ಮತ್ತು ವಿವಿಧ ಧರ್ಮಗಳಿಂದ ಸೇರಿದ ಜನರು ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡುತ್ತಿದ್ದಾರೆ ಎಂದು ನಾನು ನೋಡುತ್ತಿದ್ದೇನೆ. ಇಫ್ತಾರ್ ಕೇವಲ ಮುಸ್ಲಿಮರಿಗೆ ಮಾತ್ರವಲ್ಲ, ಎಲ್ಲರಿಗೂ. ಇದೇ ರೀತಿಯ ಭಾವನೆಗಳನ್ನು ಪ್ರತಿಧ್ವನಿಸುತ್ತಾ ದರ್ಗಾದಲ್ಲಿ ಕೆಲಸಗಾರನು ವರ್ಷದ ನಂತರದ ವರ್ಷ ಹೇಳುತ್ತಾನೆ, ಜನರು ಕುಳಿತು ಪ್ರಾರ್ಥನೆ ಮಾಡಲು ಎಲ್ಲ ಧಾರ್ಮಿಕ ಅಡೆತಡೆಗಳಾದಂತ ದರ್ಗಾವನ್ನು ಕತ್ತರಿಸುತ್ತಿದ್ದಾರೆ. ನೀವು ಧಾರ್ಮಿಕ ಸಾಮರಸ್ಯದ ಉದಾಹರಣೆ ನೋಡಬೇಕೆಂದು ಬಯಸಿದರೆ ನೀವು ಖಂಡಿತವಾಗಿಯೂ ಈ ದರ್ಗಕ್ಕೆ ಭೇಟಿ ನೀಡಬೇಕು ಎಂದು ಅವರು ಹೇಳಿದರು. ದೆಹಲಿಯಲ್ಲಿ ಇಫ್ತಾರ್ನಲ್ಲಿ ಸೇವಿಸಿದ ದಿನಾಂಕ ಕೊಂಬೆಗಳು, ಶುಕ್ಷ ಹಣ್ಣುಗಳು, ವರ್ಮಿಸೆಲ್ಲಿ, ಶಾಬರ್ಟ್ ಮತ್ತು ಇತರ ಆಹಾರ ಪದಾರ್ಥಗಳನ್ನು ಖರೀದಿಸಲು ಸ್ಥಳೀಯರು ಮಾರುಕಟ್ಟೆಗೆ ತೊಡಗಿದರು. ಈ ತಿಂಗಳಲ್ಲಿ ಭಕ್ತರು ಸುಮಾರು 30 ದಿನಗಳ ಕಾಲ ಕಠಿಣವಾದ ಉಪವಾಸವನ್ನು ವೀಕ್ಷಿಸುತ್ತಾರೆ
ಮತ್ತು ಮುಂಜಾನಿನಿಂದ ಮುಸ್ಸಂಜೆಯವರೆಗೆ ಆಹಾರ ಅಥವಾ ನೀರನ್ನು ಸೇವಿಸುವುದಿಲ್ಲ. ಅವರು ಸೆಹರಿ ತಿನ್ನುತ್ತಾರೆ ಮತ್ತು ಸಂಜೆ ಇಫ್ತಾರ್ ಅವರ ದಿನನಿತ್ಯದ ಉಪವಾಸವನ್ನು ಮುರಿಯುತ್ತಾರೆ. ಈದ್ ಉಲ್ ಫಿತ್ರ್ ರಂಜಾನ್ ಉಪವಾಸದ ತಿಂಗಳ ಅತ್ಯಂತವನ್ನು ಸೂಚಿಸುತ್ತಾನೆ. ಈ ಹಬ್ಬವನ್ನು ಇಸ್ಲಾಮಿಕ್ ಚಂದ್ರನ ಕ್ಯಾಲೆಂಡರ್ನ 10ನೇ ತಿಂಗಳಿನ ಶವ್ವಾಲ್ ಮೊದಲ ದಿನದಲ್ಲಿ ಆಚರಿಸಲಾಗುತ್ತದೆ. ಮಾಧ್ಯಮೋ ಕಿ ಹೈಸಿಯತ್ ಹಮ್ ದಿಲೋ ಜಾನ್ ಜೊ ಶುಕ್ರಿಯಾ ಅದಾ ಕರ್ತೇ ಔರ್ ಸಬ್ಕೋ ರಮಜಾನ್ ಕಿ ಮುಬಾರಕ್ಬಾದ್ ದೇತೇ ಔರ್ ಸಬ್ಕೋ ಇಖ್ತಿಯಾರಿ ಹಮ್ ಭಾಯಿಚಾರೆ ಕಿ ತರಹ ಏಕ್ ನಿಭಾ ಕೆ ಏಕ್ ಹಮಾರಾ ಫರ್ಜ್ ಪೂರಾ ಕರ್ತೇ ಬಸ್ ಇನ್ಶಾಅಲ್ಲಾಹ್ ಕೌಮಿ ಏಕ್ತಾ ಕೆ ಲಿಯೆ ಯಹಿ ಕಹನಾ ಚಾಹೂಂಗಾ ಕಿ ಸರ್ಕಾರ ಕಿ ಬಾರ್ಗಾಹ್ ಮೇ ದೇಖನಾ ಹೈ ತೋ ಸಬ್ ಹಜರತ್ ಖಾಜಾ ಸರ್ಕಾರ ಕಿ ಬಾರ್ಗಾಹ್ ಮೇ ಆಯೇ ಸಬ್ ಕೌಮಿ ಕೆ ಲೋಗ್ ಔರ್ ಸಬ್ ಧರ್ಮ ಕೆ ಲೋಗ್ ಮಿಲೆಂಗೇ ಆಪ್ಕೋ ಕೌಮಿ ಏಕ್ತಾ ಕೆ ಅಂದರ್. درگاہ پہ میں قریباً 5 سال سے آتا ہوں اور یہاں بہت شردھا ہے ہمیں. ہمارا کوئی بھی کام ہوتا ہے اچھی طرح سے ہو جاتا ہے. درگاہ کہتے ہیں ہم مانتا بھی مانتے ہیں اور ہندو مسلم کی ایکتا بھی رہتی ہے. ہمارے بہت ہندو لوگ یہ مسجد میں آتے ہیں یہ درگاہ پہ آتے ہیں. جو ابھی رمضان کا ماحول ہے ہندو مسلم ساتھ میں روزہ کھولتے ہیں اس کے بارے میں کیا کہیں؟ ابھی ہندو مسلم ہمارے ہندوؤں میں بھی روزہ رکھتے ہیں کتنے لوگ وہ بھی ساتھ میں کھولتے ہیں اور بھائی چارہ سے رہتے ہیں.